ಬ್ಯೂಟಿಫುಲ್ ಎಕ್ಸಲೆಂಟ್ ಡ್ಯಾನ್ಸು ಡ್ರಿಂಕ್ಸು ಸಂಗೀತ ಎಲ್ಲ ಏವನ್ ಸರ್. ದೊಡ್ಡ ಮನ್ಸ್ ಮಾಡಿ ಬಕ್ಷೀಸ್ ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಸರ್. ಯಾಕೋ ಕೈ ತುಂಬ ಕಡಿತಾ ಇದೆ ಸರ್. ತುಂಬ ಕಡಿತಾ ಇದೆಯಾ? ನಿನ್ನ ಕಡಿತನ ಈಗ ದೂರ ಮಾಡ್ತೀನಿ ಯಂಗ್ ಬಾಯ್. ನಿನಗಿಲ್ದೇ ಇರೋ ಬಕ್ಷೀಸ ಆ ಕಮಿಷನರ್ ಆಡಿಸ್ತಾ ಇರೋ ರಾಮಲೀಲಾ ನಾಟಕದ ಆಂಜನೇಯನ ನೀನು? ಹಾಗೆ ಇದೀಯ? ಈ ಲಂಕೆಗೆ ಬಂದು ಬೆಂಕಿ ಹಚ್ಚಬೇಕು ಅಂತಿದೀಯಾ? ಹೌದು, ನನ್ನನ್ನು ನೀನು ಏನು ಅಂತ ತಿಳ್ಕೊಂಡೆ? ಈ ಸಣ್ಣ ಮಕ್ಕಳ ಜೊತೆ ಗೋಲಿ ಆಡೋನು ಅನ್ಕೊಂಡ? ಶತ್ರುಗಳ ಮಾಂಸನ ಅಣು ಅಣುವಾಗಿ ಕತ್ತರಿಸಿ ಮಾರಾಟ ಮಾಡೋ ಕಟ್ಕ ನಾನು. ನನ್ನ ಮುಂದೆನೆ ನೀನು ಲೈಲ 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 ಅಂತ ಡ್ಯಾನ್ಸ್ ಮಾಡ್ತೀಯ. ಡ್ಯಾನ್ಸ್ ನಾಗೇಶ್ವರ ರಾವ್, ಬೆಕ್ಕು ಹಾಲು ಕುಡಿಯುವಾಗ ಕಣ್ಣು ಮುಚ್ಕೊಳತ್ತೆ. ತಾನು ಕಣ್ಣು ಮುಚ್ಕೊಂಡ್ರೆ ತನ್ನ ಕಳತನ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಳತ್ತೆ. ಆದ್ರೆ ನನ್ನ ಮಗನೇ, ನೀನು ಮಾಡ್ತಿರೋ ಪ್ರತಿಯೊಂದು ಅಪರಾಧಕ್ಕೂ ನನ್ನ ಹತ್ರ ಸಾಕ್ಷಿ ಇದೆ ನೋಡು. ಅದೇನ್ ಕೋತಿ ತರ ಹಾರ್ ಬಂದೆ, ಅದೇನು ಬೆಕ್ಕಿನ ಮೇಲೆ ಡೈಲಾಗ್ ಹೊಡೆದೆ, ಒಪ್ಪಬೇಕಾದ್ದೆ ಒಪ್ಪಬೇಕಾದ್ದೆ. ಒಬ್ಬ ಹನುಮಂತನ್ ತರ ಬಂದ, ಇನ್ನೊಬ್ಬ ಸುಗ್ರೀವನ್ ತರ ಅನ್ಕೊಂಡ್ ಬಂದ. ಹೌದು, ಇವತ್ತು ದಸರಾ ಅಲ್ವೇ? ಆದ್ರೂ ರಾಮಲೀಲಾ ನಾಟಕದ ಎಲ್ಲಾ ಪಾತ್ರಗಳು ಇಲ್ಲೇ ಇವೆ. ಕರೆಕ್ಟ್ ಕರೆಕ್ಟ್ ಆಗಿ ಹೇಳ್ತಾ ಕಣೋ ಕಚಡ. ನನ್ನ ಮಗನೇ, ಈಗ ಉಳಿದಿರೋದು ಒಂದೇ, ಈ ರಾವಣನ ಸುಟ್ಟಾಕೋದು. ನಾಗೇಶ್ವರ ರಾವ್, ಯು ಆರ್ ಅಂಡರ್ ಅರೆಸ್ಟ್. ಶಂಶುದ್ದೀನ್, ಇವನು ನನಗೆ ದೀಪಾವಳಿ ಪಿಸ್ತೂಲ್ ತೋರಿಸ್ತಾ ಇದ್ದಾನೆ. ಹೌದು, ನನ್ನನ್ನು ಅರೆಸ್ಟ್ ಮಾಡೋಕೆ ಕಾರಣ ಏನು ಅಂತ ಕೇಳಬಹುದಾ? ಹೇಳ್ತೀನೋ ತಗೊಂಡ್ ನನ್ನ ಮಗನೇ. ಇನ್ಸ್ಪೆಕ್ಟರ್ ವಿಕ್ರಮ್ ಪ್ರತಾಪ್ ಸಿಂಗ್ ಇನ್ಸ್ಪೆಕ್ಟರ್ ಧನುಷ್ನ ಅಮಾನುಷ ರೀತಿಯಲ್ಲಿ ಕೊಲೆ ಮಾಡಿದ್ದಕ್ಕೆ ಸಾಕಾ? ಇನ್ನು ಬೇಕಾ? ಈ ನಾಗೇಶ್ವರ ರಾವ್ನ ಅರೆಸ್ಟ್ ಮಾಡೋಕೆ ಒರಿಜಿನಲ್ ವಾರಂಟು ಜೊತೆಗೆ ಸಾಕ್ಷಿ ಆಧಾರ ಇರಬೇಕು ಮಿಸ್ಟರ್. ನಾನು ನಾಗೇಶ್ವರ ರಾವ್ ಅಂದ್ರೆ ನಾಗಗಳಿಗೆ ಈಶ್ವರ ಇದ್ದ ಹಾಗೆ. ನನ್ನ ಶತ್ರುಗಳನ್ನ ಏನೇ ಆದ್ರೂ ನಾನು ಉಳಿಸಲ್ಲ. ಮಿಸ್ಟರ್ ನಾಗೇಶ್ವರ ರಾವ್, ಕ್ಲೈಮ್ಯಾಕ್ಸ್ ಬಂದಾಯ್ತು. ನಿನ್ ಶತ್ರುಗಳು ನಿನ್ನೆ ಜೀ ಸಹಿತ ಉಳಿಸಲ್ಲ. ನಿನ್ ಬಂಡವಾಳ ಎಲ್ಲ ರೆಕಾರ್ಡ್ ಆಗಿದೆ. ಮೇಲ್ ನೋಡು. ಗುಡ್. ಹಲೋ, ಹೌ ಆರ್ ಯು? ಫೈನ್, ಓಕೆ. ಇಲ್ಲಿ ಬರೀ ನಾಟಕದ ಕಂಪನಿ ಮಾತ್ರ ಇದೆ ಅಂತ ತಿಳ್ಕೊಂಡಿದ್ದೆ, ಸಿನಿಮಾ ಕಂಪನಿನೂ ಇದೆ ಅಂತ ಈಗ ತಾನೇ ಗೊತ್ತಾಯ್ತು. ಈಗ ನಿನಗೆ ಎಲ್ಲ ಸಾಕ್ಷಿಗಳು ಸಿಕ್ಕೋಗಿದೆ. ಇದರ ಸಹಾಯದಿಂದ ನೀನು ನನ್ನನ್ನು ಸುಲಭವಾಗಿ ಗಲಗೇರಿಸ್ಬೋದು, ಒಪ್ಕೋತೀನಿ. ಆದರೆ ಅದಕ್ಕೆ ಮೊದಲು ನಾನು ನಿನಗೊಂದು ಎಮೋಷನಲ್ ಸಿನಿಮಾ ತೋರಿಸ್ತೀನಿ, ನೋಡ್ತೀಯ? ಅಬ್ದುಲ್ಲಾ, ಏನ್ ವಿಷ್ಣು ದಾದ, ಹೇಗಿದೆ ನಮ್ಮ ಫಿಲ್ಮು? ಸೂಪರ್ ಹಿಟ್ ತಾನೆ? ತರ್ಲೆ ಮಾಡಬೇಡ. ತರ್ಲೆ ಮಾಡಿದ್ರೆ ಏನಾಗತ್ತೆ ಗೊತ್ತಾ? ಅವರಿಬ್ಬರ ಕಥೆನೂ ಕ್ಲೋಸ್ ಆಗತ್ತೆ, ನೋಡ್ತೀಯಾ? ನಿಲ್ಲಿಸ್ಬೇಕಾ? ಹಾಗಿದ್ಮೇಲೆ ಮೊದಲು ಆ ರಿವಾಲ್ವರ್ ಕೊಡು. ಹಾ, ಬೇಗ. ಆ ನನ್ನ ಮಗ ಜೋಕರ್ ಹತ್ರ ಕ್ಯಾಮ್ರಾ ಕಿತ್ಕೊಂಡ್ರ. ಯಾರು ನಿಂತ ಜಾಗದಿಂದ ಅಳ್ಳಾಡಬೇಡಿ. ಅವನಿಗೆ ನಮ್ ಕುತುಬ್ ಮಿನಾರೆ ಸಾಕು.
ಮಗು ನಿನ್ನಳೆ ಹಾಗೆ ನಮ್ಮ ಬಳೆ ನಿನ್ನ ಕುತುಬ್ ಮಿನಾರ್ನ ಮಲಗಿಸ್ಬಿಡ್ತು ನೋಡಿದ್ಯಾ ನೆಕ್ಸ್ಟ್ ಇದಕ್ಕೇನ್ ಸಾಕ್ಷಿ? ಈ ಕ್ಯಾಸೆಟ್ ನಲ್ಲಿ ನಿಮಗ್ ಬೇಕಾದ ಎಲ್ಲ ಸಾಕ್ಷಿನೂ ರೆಕಾರ್ಡ್ ಆಗಿದೆ. ನಾಗೇಶ್ವರ ರಾವ್, ಈ ನಾಗೇಶ್ವರ ರಾವ್ ಸೇಡಿನ ಸರ್ಪ ಇದ್ದ ಹಾಗೆ. ಏನೇ ಆಗಲಿ, ತನ್ನ ವೈರಿಗಳ ಮೇಲೆ ಸೇಡನ್ನ ತೀರಿಸ್ಕೊಂಡೇ ತೀರಿಸ್ಕೋತಾನೆ. ಈಗ ಗೊತ್ತಾಯ್ತಾ ಇವನೇ ಅಂತ ಅವನು ಅಂತ? ನಾಗೇಶ್ವರ್, ನಿನಗ್ ಬದುಕಬೇಕು ಅಂತ ಆಸೆ ಇದ್ರೆ ನನ್ನನ್ ಕೊಂದು ಬಿಡು. ನಾನೇನಾದ್ರೂ ಉಳ್ಕೊಂಡ್ರೆ ನನ್ನ ಮಗನೇ ನಿನ್ನ ನಾಯಿ ಹೊಡೆದು ಸಾಯಿಸ್ಬಿಡ್ತೀನಿ. ಅರೆ, ಇಲ್ಲಿ ಹೊಡೆದ್ರೆ ಅಲ್ಲಿ ನೋವು. ಓಹ್, ಅಣ್ಣನ ಮೇಲೆ ಅದೇನು ಪ್ರೀತಿ, ಅದೇನು ಅನುಕಂಪ. ಈಗ ನೋಡೋಣ, ತಂಗಿನ ಮುಟ್ಟಿದ್ರೆ ಅಣ್ಣನಿಗೆ ಹೇಗಾಗತ್ತೆ ಅಂತ. ನಾಗೇಶ್ವರ್! ಓ, ಅಣ್ಣನಿಗೂ ನೋವಾಗ್ತಾ ಇದೆ. ಆಗತ್ತೆ ಆಗತ್ತೆ, ನಾನೇನ್ ಮಾಡ್ಲಿ, ನಿನ್ನ ಮೃತ್ಯುವೇ ನಿನ್ನನ್ನು ಇಲ್ಲಿವರೆಗೂ ಎಳ್ಕೊಂಡು ಬಂದಿದೆ. ನಿನ್ನ ರಕ್ತ ಹರಿಯೋಕ್ ಮುಂಚೆ ನಾನ್ ಸ್ವಲ್ಪ ಬೆವರು ಹರಿಸ್ತೀನಿ. ನಾಗೇಶ್ವರ್, ನನಗೆ ಸುಂದರವಾದ ಹುಡುಗಿರನ್ನ ಕಂಡ್ರೆ ತುಂಬಾ ಇಷ್ಟ. ಏನ್ ಮಾಡೋದು, ಹಾಗೆಲ್ಲ ಮಾಡಬಾರ್ದು, ಅದು ತಪ್ಪು ಅಂತ ನನಗೆ ಗೊತ್ತು. ಹಾಳಾದ ಚಪ್ಪಲ ಬಿಡಕ್ಕಾಗಲ್ವೇ. ನಾಗೇಶ್ವರ್, ನಾಗೇಶ್ವರ್! ಕಚಡ ಹಂದಿ ನನ್ನ ಮಗನೇ, ಬಿಟ್ಬಿಡು ಅವಳನ್ನ. ಏ ನಾಗೇಶ್ವರ ರಾವ್, ಬಿಡು ಅವಳನ್ನ. ಏ ನಾಗೇಶ್ವರ ರಾವ್, ಏ ಹೇಳಿ, ಬಿಟ್ಬಿಡು ಅವಳನ್ನ. ಡೋಂಟ್ ಡಿಸ್ಟರ್ಬ್ ಮಿ. ಹಾ, ಬಾಯ್. ರಾಕೇಶ್ವರ್, ಕಚಡ ನನ್ನ ಮಗನೇ, 5 ವರ್ಷದಿಂದ ನಾನು ನಿನ್ನೆ ಹುಡುಕ್ತಾ ಇದ್ದೆ. ಜ್ಞಾಪಕ ಇದೆಯಾ, ಬಿಜಾಪುರದಲ್ಲಿ ಒಂದು ಮುಗ್ಧ ಹೆಣ್ಣಿನ ಮೇಲೆ ನೀನು ಅತ್ಯಾಚಾರ ಮಾಡಿದ್ಯಲ್ಲ? ಆ ಹುಡುಗಿ ಬೇರೆ ಯಾರು ಅಲ್ಲ, ನನ್ನ ತಂಗಿ, ನನ್ನ ತಂಗಿ, ನನ್ನ ಮಗನೇ. Ah!
ನಾಗೇಶ್ವರ ರಾವ್ ನಾಲ್ಕು ಕಡೆನೂ ಪೊಲೀಸ್ನವ್ರು ಸುತ್ತಕೊಂಡಿದ್ದಾರೆ, ನಿನ್ನಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಮರ್ಯಾದೆಯಾಗಿ ನಿನ್ನ ನಿನ್ ಕಾನೂನಿಗೆ ಒಪ್ಪಿಸ್ಕೋ. ಕಮಿಷನರ್, ನನ್ನ ದಾರಿಗೆ ಅಡ್ಡ ಬರಬೇಡಿ. ಅಡ್ಡ ಏನಾದ್ರೂ ಬಂದ್ರೆ ಮಗುನ ಸಾಯಿಸ್ಬಿಡ್ತೀನಿ. ಮಗು ಉಳಿಬೇಕು ಅಂದ್ರೆ ಎಲ್ರು ರಿವಾಲ್ವರ್ ಅನ್ನು ಕೆಳಗೆ ಹಾಕಿ. ನನ್ನ ಯಾರು ಹಿಂಬಾಲಿಸ್ಕೊಡ್ದು, ಯಾರಾದ್ರೂ ಹಿಂಬಾಲಿಸಿದ್ರೆ ಮಗು ಉಳಿಯಲ್ಲ. ಜ್ಞಾಪಕ ಇಟ್ಕೊಳ್ಳಿ. ನಂಬಿಕಸ್ಥನಾಗಿರ್ತಾನೆ, ಶತ್ರು ಬಲಶಾಲಿಯಾಗಿರ್ತಾನೆ. ನೀ ನಂಬಿಕೆನೂ ಉಳಿಸ್ಕೊಳ್ಳಿಲ್ಲ, ಬಲಶಾಲಿ ಅಂತಲೂ ಅನ್ನಿಸ್ಕೊಳ್ಳಿಲ್ಲ. ಏ ಅವಿನಾಶ್, ಇದು ಡೈಲಾಗ್ ಮಾತಾಡೋ ಸಮಯ ಅಲ್ಲ ಕಡು. ಡೋಂಟ್ ಮೂವ್, ಮುಂದೆ ಬಂದ್ರೆ ಇವಳ ತಲೆ ಚೂರ್ ಚೂರ್ ಆಗ್ಬಿಡುತ್ತೆ. Thank you.
ಗೊತ್ತಿಲ್ಲ. ಆ ದೇವರು ನಮ್ಮಣ್ಣನ ನಿಮ್ಮ ರೂಪದಲ್ಲಿ ಕಳಿಸಿದ್ದಾನೆ.